revenue surplus. அது வெரி வெரி மீகர் அமௌண்ட். சித்ராமன், ஜிஎஸ்டிபி ஆந்தரிக உற்பத்தி கடமை ஆதரவு ಸಾಲ ಹೆಂಗ್ ಜಾಸ್ತಿ ಮಾಡ್ತೀರಿ, ಈಗಲೇ ಹೆಂಗ್ ಅಸಸ್ ಮಾಡ್ತೀರಿ? ಇಲ್ಲ ವರ್ಷದ ಇನ್ನು ಅದೆಲ್ಲ ಇವ್ರಿಗೆ ಬಂದಿಲ್ಲ, ಹೇಳ್ತೀನಿ. ಜಿ ಎಸ್ ಟಿ ಪಿ ಮೇಲ್ತಾನೆ ಸಾಲ ಮಾಡೋದು, ಸಾಲದ ಪ್ರಮಾಣ 25% ಒಳಗಿರ್ಬೇಕು. ಜಿ ಎಸ್ ಟಿ ಪಿ ಆಂತರಿಕ ಉತ್ಪನ್ನ ಮುಂದೆ ಎಂತದ ಒಂದು ಆಘಾತ ಆಗೋಗ್ಬಿಡ್ತು ಈ ದೇಶಕ್ಕೆ, ಈ ರಾಜ್ಯಕ್ಕೆ. ಅವಾಗ ಅದ್ರ ಉತ್ಪನ್ನನೇ ಕಡಿಮೆ ಆಗ್ಬಿಟ್ರೆ ನೀವು ಸಾಲ ಹೆಂಗ್ ಜಾಸ್ತಿ ಮಾಡ್ತೀರಿ? ಸಾಲ ಜಾಸ್ತಿ ಮಾಡೋಕ್ಕಾಗಲ್ಲ, ಈಗಲೇ ಹೆಂಗ್ ಅಸಸ್ ಮಾಡಿರೋರು? ಆಯ್ತು, ಹೇಳ್ತೀನಿ ಕೂತ್ಕೋ. ಇನ್ನೇ ಅದು ಹೇಳ್ಬೇಕಾ? ಅಲ್ಲ, ಅಷ್ಟೇ ಕೇಳಿದ್ದು. ಮೊನ್ನೆ ಅಧ್ಯಕ್ಷರೇ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇದರಿಂದ ಪರಿಣಾಮ ಏನಾಗಿದೆ ಅಂದ್ರೆ, ರೆವಿನ್ಯೂ ರಿಸೀಟ್ಸ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ಅವೆರಡು ರೆವಿನ್ಯೂ ರಿಸೀಟ್ಸ್ ಹೆಚ್ಚಾಗಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಕಡಿಮೆ ಆದರೆ ರೆವಿನ್ಯೂ ಸರ್ಪ್ಲಸ್ ಆಗುತ್ತೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಗಿ ರೆವಿನ್ಯೂ ರಿಸೀಟ್ಸ್ ಕಡಿಮೆ ಆದರೆ ರೆವಿನ್ಯೂ ಡಿಫಿಸಿಟ್ ಆಗುತ್ತೆ. ಇದು ಇಟ್ಸ್ ಎ ಕಾಮನ್ ನಾಲೆಡ್ಜ್. ನಮಗೆ ಆದಾಯ ಕಮ್ಮಿ ಬಂದು ನಿಮಗೆ ಸಂಬಳ ಬರ್ತದೆ 50,000 ಅಂತ ಇಟ್ಟುಕೊಳ್ಳಿ, ನೀವು 60,000 ಖರ್ಚು ಮಾಡಿದ್ರೆ 10,000 ರೂಪಾಯಿ ಕೋತಾಗೋಯ್ತಲ್ಲ, ಅದಿನ್ನೆಲ್ಲ ಸಾಲ ತಗೊಂಡ್ಬಂದು ತೀರಿಸ್ಬೇಕಲ್ಲ. ಸೊ ಆ ಥರ ಆಗ್ಬಿಡ್ತದೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ಬಿಟ್ಟು ರೆವಿನ್ಯೂ ರಿಸೀಟ್ಸ್ ಕಡಿಮೆ ಆಗ್ಬಿಟ್ರೆ ನೋಡಿ 22-23 ಏನಾಗ್ತದೆ ಅಂತ ನಿಮ್ಗೆ ಹೇಳ್ತೀನಿ. 22-23 ರೆವಿನ್ಯೂ ರಿಸೀಟ್ಸು 191,227 ಕೋಟಿ ಆಗುತ್ತೆ 22-23. ರೆವಿನ್ಯೂ ಎಕ್ಸ್ಪೆಂಡಿಚರ್ 221,970 ಕೋಟಿ ಆಗುತ್ತೆ. 221,970 ಕೋಟಿ ಆಗುತ್ತೆ. ರೆವಿನ್ಯೂ ಡಿಫಿಸಿಟ್ ಉಡ್ ಬಿ 22-23 30,743 ಕೋಟಿ ಆಗುತ್ತೆ. ಫ್ರಮ್ ರೆವಿನ್ಯೂ ಸರ್ಪ್ಲಸ್ ಟು ರೆವಿನ್ಯೂ ಡಿಫಿಸಿಟ್ 30,000 ಕೋಟಿ. ಹಾಗೇನ್ ಮಾಡಬೇಕು? ಕಮಿಟೆಡ್ ಎಕ್ಸ್ಪೆಂಡಿಚರ್.